ನಮಸ್ಕಾರ ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ ಬಾಬು. ತುಮಕೂರಿನಲ್ಲಿ ಜಿಲ್ಲಾ ಜೆಡಿಎಸ್ ಕಚೇರಿಯಲ್ಲಿ ಶಿರಾದ ಮಾಜಿ ಸಚಿವ ದಿವಂಗತ ಬಿ ಸತ್ಯನಾರಾಯಣ ರವರ ಶ್ರದ್ಧಾಂಜಲಿ ಸಭೆ ನಡೆಯಿತು. ಶಿರಾ ಕ್ಷೇತ್ರದ ಶಾಸಕ ಹಾಗೂ ಮಾಜಿ ಸಚಿವ ಬಿ ಸತ್ಯನಾರಾಯಣರವರ ವ್ಯಕ್ತಿತ್ವದ ಬಗ್ಗೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಗುಣಗಾನ ಮಾಡಿದರು. ತುಮಕೂರಿನ ಜಿಲ್ಲಾ ಜೆಡಿಎಸ್ ಕಚೇರಿಯಲ್ಲಿ ಮಾಜಿ ಸಚಿವ ಬಿ ಸತ್ಯನಾರಾಯಣರವರ ಶ್ರದ್ಧಾಂಜಲಿ ಸಭೆಯಲ್ಲಿ ಪಾಲ್ಗೊಂಡು ದೇವೇಗೌಡರು ಅಗಲಿದ ಸತ್ಯನಾರಾಯಣರವರ ಬಗ್ಗೆ ತಮ್ಮ ನೋವನ್ನ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಆರ್ಸಿ ಆಂಜನಪ್ಪ, ಶಾಸಕ ಗೌರಿಶಂಕರ್ ಸೇರಿದಂತೆ ಅನೇಕ ಮುಖಂಡರು ಶ್ರದ್ಧಾಂಜಲಿ ಅರ್ಪಿಸಿದರು. ಈ ಶ್ರದ್ಧಾಂಜಲಿ ಸಭೆಯಲ್ಲಿ ಮಾಜಿ ಶಾಸಕರಾದ ಎಂಟಿ ಕೃಷ್ಣಪ್ಪ, ತಿಮ್ಮರಾಯಪ್ಪ, ಸುಧಾಕರ್ ಲಾಲ್, ಎಚ್ ನಿಂಗಪ್ಪ, ಎಂಎಲ್ಸಿ ತಿಪ್ಪೇಸ್ವಾಮಿ ಸೇರಿದಂತೆ ಮುಖಂಡರುಗಳು ಸತ್ಯನಾರಾಯಣರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದರು. ಅನಂತರ ದೇವೇಗೌಡರು ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ, ಎಪಿಎಂಸಿ ಕಾಯ್ದೆ ಸೇರಿದಂತೆ ವಿವಿಧ ಕಾಯ್ದೆಗಳನ್ನು ಜಾರಿಗೆ ತರುವ ಮೂಲಕ ರೈತರ ಮೇಲೆ ಪ್ರಹಾರ ಮಾಡುತ್ತಿದೆ ಎಂದು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ನಾನು ಯಡಿಯೂರಪ್ಪನ ನಿಂದನೆ ಮಾಡಿದ್ದರಿಂದ ಅದು ಒಂದು ಮನುಷ್ಯ ಕುಮಾರಸ್ವಾಮಿ ಕ್ಯಾಬಿನೆಟ್ನಲ್ಲಿ ರಮಾ ಜೋಯಿಸರು ಮಾಜಿ ರಾಜ್ಯಪಾಲರು ಮಾಜಿ ಚೀಫ್ ಜಸ್ಟಿಸ್ ಬಿಹಾರ್ ಅವರು ರೈತರ ಪರವಾಗಿ ಸುಪ್ರೀಂ ಕೋರ್ಟ್ ವಾದ ಮಾಡಿ ಅಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂತೇಳಿ ಒಂದು ಬಿಲ್ಲನ್ನು ತಯಾರು ಮಾಡಿದ್ರು. ಇದನ್ನು ಸರ್ಕಾರವೇ ತಗೋಬೇಕು ಕ್ಯಾನ್ಸಲ್ ಮಾಡಿ ಅವತ್ತು ಕುಮಾರಸ್ವಾಮಿ ಕ್ಯಾಬಿನೆಟ್ನಲ್ಲಿ ಇದು ತೆಗೆದುಕೊಳ್ಳಂತೆ ಪ್ರಾಜೆಕ್ಟಿನ ಕೆಲಸ ಸರ್ಕಾರ ಮಾಡಬೇಕು ಅಂತ ಹೇಳಿ ಇದನ್ನು ನಮಾಜೋಷಣೆ ಮಾಡಿಕೊಟ್ಟಿದ್ರ ಅದನ್ನು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಇಟ್ಟು ಸದಾನಂದಗೌಡರು ಅಧ್ಯಕ್ಷ 18 ಜನ ಮಂತ್ರಿಗಳು, 7 ಇಬ್ಬರು ಡೆಪ್ಯೂಟಿ ಸೆಕ್ರೆಟರಿ ಸುಮಾರು 4 ಗಂಟೆ ಬರಲೇ ಇಲ್ಲ. ಅನಂತರ ದೇವೇಗೌಡರು ತಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತೆಯರೊಂದಿಗೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಮನವಿ ಪತ್ರ ಅರ್ಪಿಸಿದರು. ಗಣೇಶ ಪ್ರತಿಷ್ಠಾಪನೆ ಸ್ಥಳದಲ್ಲಿ ಯಾವುದೇ ಬಂಟಿಂಗ್ಸ್ ಮತ್ತು ಬ್ಯಾನರ್ಗಳನ್ನು ಹಾಕದಂತೆ ನಿಷೇಧಿಸಲಾಗಿದೆ ಎಂದು ಎಸ್ಪಿ ಡಾಕ್ಟರ್ ಕೋನ ವಂಶಿಕೃಷ್ಣರವರು ಹೇಳಿದ್ದಾರೆ. ಗಣೇಶ ಪ್ರತಿಷ್ಠಾಪನೆ ಸ್ಥಳದಲ್ಲಿ ಯಾವುದೇ ಬಂಟಿಂಗ್ಸ್ ಮತ್ತು ಬ್ಯಾನರ್ಗಳನ್ನ ಹಾಕದಂತೆ ನಿಷೇಧಿಸಲಾಗಿದೆ ಎಂದು ಎಸ್ಪಿ ಡಾಕ್ಟರ್ ವಂಶಿಕೃಷ್ಣರವರು ತಿಳಿಸಿದರು. ತುಮಕೂರಿನ ಚಿಲುಮೆ ಸಮುದಾಯ ಭವನದಲ್ಲಿ ಪೊಲೀಸ್ ಇಲಾಖೆಯ ವತಿಯಿಂದ ಸೌಹಾರ್ದ ಸಭೆಯನ್ನ ಉದ್ದೇಶಿಸಿ ಎಸ್ಪಿ ರವರು ಮಾತನಾಡಿದರು. ಕೊರೋನಾ ಹಿನ್ನೆಲೆಯಲ್ಲಿ ಸಾರ್ವಜನಿಕವಾಗಿ ಗಣಪತಿಗಳನ್ನ ಪ್ರತಿಷ್ಠಾಪಿಸುವವರು ಸರ್ಕಾರದ ಮಾರ್ಗಸೂಚಿಗಳನ್ನ ಅನುಸರಿಸಬೇಕೆಂದು ಸೂಚಿಸಿದರು. 20 ಮಂದಿಗಿಂತ ಹೆಚ್ಚಿನ ಜನರು ಸೇರಬಾರದೆಂದು ಹೇಳಿದರು. ಗಣಪತಿ ಹಬ್ಬವನ್ನ ಸರಳವಾಗಿ ಆಚರಿಸುವ ಜೊತೆಗೆ ಸರ್ಕಾರದ ಮಾರ್ಗಸೂಚಿಯನ್ನ ಕಡ್ಡಾಯವಾಗಿ ಪಾಲಿಸಬೇಕೆಂದು ಹೇಳಿದರು. ಸಾರ್ವಜನಿಕವಾಗಿ ಗಣಪತಿಗಳನ್ನ ಇಡುವವರು ಮಹಾನಗರ ಪಾಲಿಕೆ ಮತ್ತು ಬೆಸ್ಕಾಂನಿಂದ ಕಡ್ಡಾಯವಾಗಿ ಅನುಮತಿ ಪಡೆಯಬೇಕೆಂದು ತಿಳಿಸಿದರು. ಸೊ ಗಣೇಶ ಇಡೋದು ಮತ್ತು ಯಾವ ಥರ ಇಡಬೇಕು ಮತ್ತು ಯಾವ ಥರ ವಿಮರ್ಶೆ ಮಾಡಬೇಕು ಅಂತ ಗೈಡ್ಲೈನ್ಸ್ ಇದೆ. ಯಾವುದೇ ಕಾರಣಕ್ಕೆ ಆಚೆ ಬರಬಹುದು ಅಂತ ನಮಗೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಸೊ ನಗರ ಡಿವೈಎಸ್ಪಿ ತಿಪ್ಪೇಸ್ವಾಮಿ, ಪಾಲಿಕೆಯ ಆರೋಗ್ಯ ಅಧಿಕಾರಿ ಡಾಕ್ಟರ್ ನಾಗೇಶ್, ಬೆಸ್ಕಾಂ ಅಧಿಕಾರಿ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಈ ಸಭೆಯಲ್ಲಿ ಸಿದ್ಧಿವಿನಾಯಕ ಸೇವಾ ಮಂಡಳಿಯ ಪ್ರಮುಖರು, ವಿವಿಧ ಸಂಘ ಸಂಸ್ಥೆಗಳ ಮುಖಂಡರುಗಳು, ನಗರದ ಎಲ್ಲಾ ಪೊಲೀಸ್ ಅಧಿಕಾರಿಗಳು ಭಾಗವಹಿಸಿದ್ದರು. ತುಮಕೂರು ತಾಲೂಕು ಪಂಚಾಯಿತಿಯ ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಎಚ್ ಜಿ ಮಧುರ್ ಅವರನ್ನು ಆಯ್ಕೆ ಮಾಡಲಾಯಿತು. ತುಮಕೂರು ತಾಲೂಕು ಪಂಚಾಯಿತಿಯ ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಎಚ್ ಜಿ ಮಧುರ್ ಅವರು ಅವಿರತವಾಗಿ ಆಯ್ಕೆಯಾದರು. ತುಮಕೂರು ತಾಲೂಕು ಹೆಬ್ಬೂರು ಕ್ಷೇತ್ರದ ಸದಸ್ಯ ಎಚ್ ಜಿ ಮಧುರ್ ಅವರನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು. ಈ ಸಮಿತಿಯಲ್ಲಿ 6 ಜನ ಸದಸ್ಯರನ್ನು ಆಯ್ಕೆ ಮಾಡಲಾಯಿತು.
ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಕವಿತಾ ರಮೇಶ್ ಇಒ ಜೈಪಾಲ್ ರವರ ಸಮ್ಮುಖದಲ್ಲಿ ಮಧುರ್ ಅವರನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು. ಆನಂತರ ನೂತನ ಅಧ್ಯಕ್ಷ ಮಧುರ್ ಅವರನ್ನು ಅಧ್ಯಕ್ಷರಾದಿಯಾಗಿ ಸದಸ್ಯರುಗಳು ಅಭಿನಂದಿಸಿದರು. ಚಿಕ್ಕಬಳ್ಳಾಪುರದಲ್ಲಿ 181ನೆಯ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆ ಪ್ರಯುಕ್ತ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ನಡೆಯಿತು. 181ನೆಯ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆ ಪ್ರಯುಕ್ತ ನಗರದ ಲಕ್ಕಮ್ಮ ದೊಡ್ಡಮನಿಯಪ್ಪ ಮಂಟಪದಲ್ಲಿ ಎಲ್ಲ ಛಾಯಾಗ್ರಾಹಕರು ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ವಿದ್ಯಾರ್ಥಿಗಳು ಯುವ ಯುವತಿಯರು ಹಾಗೂ ಎಲ್ಲ ಸಂಘ ಸಂಸ್ಥೆಗಳ ಸದಸ್ಯರು ಈ ಶಿಬಿರವನ್ನು ಹಮ್ಮಿಕೊಂಡಿದ್ದರು. ಅದೂ ಅಲ್ಲದೆ ಛಾಯಾಗ್ರಾಹಕರ ಕುಟುಂಬದಿಂದ ಉತ್ತಮ ಫಲಿತಾಂಶವನ್ನು ಪಡೆದುಕೊಂಡಿರುವ ವಿದ್ಯಾರ್ಥಿಗಳಿಗೆ ಛಾಯಾಗ್ರಾಹಕರ ಒಂದು ಸಂಘದಿಂದ ಪ್ರತಿಭಾ ಪುರಸ್ಕಾರ ಮಾಡಲಾಯಿತು. ತದನಂತರ ಛಾಯಾಗ್ರಾಹಕರ ಅಧ್ಯಕ್ಷರಾದ ಜೈರಾಮ್ ಅವರು ಮಾತನಾಡಿ, ಸತತವಾಗಿ ನಾವು 15 ವರ್ಷಗಳಿಂದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನ ಮಾಡುತ್ತಾ ಬಂದಿದ್ದು ಈ ಬಾರಿಯೂ ಸಹ ಛಾಯಾಗ್ರಾಹಕರ ದಿನಾಚರಣೆ ಪ್ರಯುಕ್ತ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನ ಹಮ್ಮಿಕೊಂಡಿದ್ದೇವೆ. ಅದೂ ಅಲ್ಲದೆ ವರ್ಷದಿಂದ ವರ್ಷಕ್ಕೆ ಛಾಯಾಗ್ರಾಹಕರು ಸಹ ಬಹಳಷ್ಟು ಬೆಂಬಲವನ್ನ ಕೊಟ್ಟು ನಮಗೆ ಸಾಥ್ ನೀಡಿದ್ದಾರೆ. ಸರಿ ಸುಮಾರು ವರ್ಷದಿಂದ ವರ್ಷಕ್ಕೆ ರಕ್ತದ ಯೂನಿಟ್ಗಳು ಏರಿಕೆಯಾಗುತ್ತಾ ಬಂದಿದ್ದು ಈ ಬಾರಿಯೂ ಕೂಡ 150 ಯೂನಿಟ್ಗಳಷ್ಟು ಈ ಬಾರಿಯೂ ಸಿಗುತ್ತದೆ. ಆದ್ದರಿಂದ ನಮ್ಮ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಬೇರೆಯವರಿಗೆ ಅನುಕೂಲವಾಗಲಿ ಎಂದು ಜೈರಾಮ್ ಅವರು ತಿಳಿಸಿದರು. 80ನೇ ಛಾಯಾಗ್ರಹ ಹಬ್ಬ ನಮ್ಮದು ಇವತ್ತಿನ ದಿವಸದಲ್ಲಿ, 81ನೇ ಛಾಯಾಗ್ರಹ ಹಬ್ಬ ಇವತ್ತಿನ ದಿವಸದಲ್ಲಿ ನಮ್ದು ಎಲ್ಲರಿಗೂ. ಅದಕ್ಕೋಸ್ಕರ 81ನೇ ದಿವಸ ನಾವು ಎಲ್ಲ ಛಾಯಾಗ್ರಾಹಕರು ಸೇರಿಸಿ ಇವತ್ತಿನ ದಿವಸ ಏನಾದರೂ ಒಂದು ಕಾರ್ಯಕ್ರಮ ಮಾಡ್ಕೋಬೇಕು ಅಂತ ಎಲ್ಲರೂ ಒಟ್ಟು ನೋಡಿ ಇವತ್ತು ರಕ್ತದಾನ ಶಿಬಿರವನ್ನು ಮಾಡಬೇಕು. ತುಂಬ ಮುಖ್ಯವಾಗಿರ್ತಕ್ಕಂಥ ರಕ್ತದಾನ ಶಿಬಿರ ಎಲ್ಲರೂ ಸೇರಿ ಒಟ್ಟುಕೊಂಡು ಇವತ್ತು ಮಾಡ್ತಾ, ಅದರ ಜೊತೆಗೆ ಇವತ್ತು ಏನು ನಮ್ಮ ಛಾಯಾಗ್ರಾಹಕರ ಕುಟುಂಬದ ಮಕ್ಕಳು ಪ್ರತಿಭಾವಂತ ಮಕ್ಕಳಿಗೆ 80% ಮೇಲಿನ ಬರುವಂಥ ಮಕ್ಕಳಿಗೆ ಇವತ್ತು ದಿವಸ ನಾವು ಪ್ರತಿಭಾ ಪುರಸ್ಕಾರ ಮಾಡೋಕೆ ಅನುಕೂಲವಾಗಿದ್ದು ಆ ಇದನ್ನು ಮಾಡ್ತಾ ಇದ್ದೀವಿ. ಎಷ್ಟು ವರ್ಷಗಳಿಂದ ಮಾಡ್ತಿದ್ದೀರಿ? ಇದು ಆಗ ಸುಮಾರು ನಾವೊಂದು 15-20 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ಇವತ್ತು ಅದೇ ರೀತಿಯಲ್ಲಿ ಎಲ್ಲ ನಮಗೆ ಛಾಯಾ ಕುಟುಂಬದವರು ಎಲ್ಲರೂ ಸೇರಿ ನಮ್ಗೆ ಸಹಕಾರ ಕೊಡ್ತಾರೆ. ಎಲ್ಲರ ಸಮ್ಮುಖದಲ್ಲಿ ನಮ್ಮ ಟೀಮ್ ಮುಖಾಂತರ ಇವತ್ತು ದಿವಸ ಈ ಪ್ರೋಗ್ರಾಮ್ ಅನ್ನು ಮಾಡ್ತಾ ಇದ್ದೀವಿ. ಎನ್ ಸತೀಶ್, ಅಮೋಘ ನ್ಯೂಸ್, ಚಿಕ್ಕಬಳ್ಳಾಪುರ. ದೇವನಹಳ್ಳಿಯಲ್ಲಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ದೇವನಹಳ್ಳಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಸಭೆಯಲ್ಲಿ ತಾಲೂಕಿನ ವಿವಿಧ ಇಲಾಖೆಗಳಾದ ಜಲಾಯನ, ತೋಟಗಾರಿಕೆ, ಕೃಷಿ ಇಲಾಖೆ, ಅರಣ್ಯ, ಸಮಾಜ ಕಲ್ಯಾಣ, ಮೀನುಗಾರಿಕೆ, ಆರೋಗ್ಯ ಇಲಾಖೆ, ಕಾರ್ಮಿಕ ಇಲಾಖೆ, ಅವಳಿ ನಗರಗಳಾದ ದೇವನಹಳ್ಳಿ, ವಿಜಯಪುರ ಪಟ್ಟಣಗಳ ಮೂಲಭೂತ ಸೌಕರ್ಯಗಳು, ಪೊಲೀಸ್ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಇಲಾಖೆ, ಪಶು ಇಲಾಖೆ ಹಾಗೂ ಇನ್ನಿತರೆ ಇಲಾಖಾಧಿಕಾರಿಗಳು ಭಾಗವಹಿಸಿ ತಮ್ಮ ತಮ್ಮ ಇಲಾಖೆಯಲ್ಲಿ ದೊರೆಯುವ ಸೌಲಭ್ಯಗಳ ಬಗ್ಗೆ ಹಾಗೂ ಕುಂದು ಕೊರತೆಗಳ ಬಗ್ಗೆ ಮಾಹಿತಿ ನೀಡಿದರು. ದೇವನಹಳ್ಳಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿರವರು ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿ, ತಾಲೂಕಿನ ವಿವಿಧ ಇಲಾಖಾಧಿಕಾರಿಗಳು ಕೆಡಿಪಿ ಸಭೆಯಲ್ಲಿ ಕರೆಸಿ ರೈತರ ಸಮಸ್ಯೆಗಳು, ಸಾರ್ವಜನಿಕ ಸಮಸ್ಯೆಗಳ ಕುಂದು ಕೊರತೆಗಳನ್ನು ಆಲಿಸಿ ಸಂಬಂಧಪಟ್ಟ ಅಧಿಕಾರಿಗಳು ಸ್ಪಂದಿಸಿ ಸಮಸ್ಯೆಗಳು ಬಗೆಹರಿಸಲು ಸೂಚಿಸಿದ್ದು, ತಾಲೂಕಿನಲ್ಲಿ ಕೆಲವು ಕಡೆ ಕುಡಿಯುವ ನೀರಿನ ಸಮಸ್ಯೆ ಇದ್ದು ತ್ವರಿತಗತಿಯಲ್ಲಿ ನೀರಿನ ಸಮಸ್ಯೆಗಳನ್ನು ಬಗೆಹರಿಸಿ ತಾಲೂಕಿನ ಎಲ್ಲ ಗ್ರಾಮಗಳಿಗೂ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಲಾಗುವುದು, ಅರಣ್ಯ ಇಲಾಖೆಗೆ ಸರ್ಕಾರಿ ಜಾಗಗಳಲ್ಲಿ ನೀಲಗಿರಿ ಮರಗಳನ್ನು ತೆರವು ಮಾಡಲು ಹಾಗೂ ಕೋವಿಡ್ ಸಮಸ್ಯೆ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ತಾಲೂಕಿನ ಖಾಸಗಿ ಹಾಗೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬೆಡ್ ಹಾಗೂ ಆಂಬ್ಯುಲೆನ್ಸ್ ವ್ಯವಸ್ಥೆಗಳಿಗೆ ತಕ್ಷಣ ಸ್ಪಂದಿಸಬೇಕೆಂದು, ಅಧಿಕಾರಿಗಳು ನಿರ್ಲಕ್ಷ್ಯ ತೋರಬಾರದೆಂದು ಅಧಿಕಾರಿಗಳಿಗೆ ಖಡಕ್ ಆಗಿ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಸಭೆಯಲ್ಲಿ ತಹಶೀಲ್ದಾರ್ ಅಜಿತ್ ರೈ, ತಾಲೂಕು ಪಂಚಾಯಿತಿ ಆಡಳಿತಾಧಿಕಾರಿ ವಸಂತ್ ಕುಮಾರ್, ಅಧ್ಯಕ್ಷ ಶಶಿಕಲಾ ಆನಂದ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಆರ್ ಮುನೇಗೌಡ, ನಾಗವೇಣಿ, ಹರೀಶ್ ಸೇರಿದಂತೆ ಎಲ್ಲ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಿದ್ದರು. ಕೋವಿಡ್-19 ರಾಜ್ಯ ಸರ್ಕಾರಕ್ಕೆ ವರದಾನವಾಗಿದೆ ಎಂದು ಚಿಕ್ಕಬಳ್ಳಾಪುರದಲ್ಲಿ ಮಾಜಿ ವಿಧಾನಸಭಾಧ್ಯಕ್ಷ ಜಿಕೆ ಕೃಷ್ಣಾರೆಡ್ಡಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಕೋವಿಡ್-19 ರಾಜ್ಯ ಸರ್ಕಾರಕ್ಕೆ ವರವಾಗಿದೆ ಎಂದು ಮಾಜಿ ವಿಧಾನಸಭಾಧ್ಯಕ್ಷ ಜಿಕೆ ಕೃಷ್ಣಾರೆಡ್ಡಿ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ ವಿರೋಧಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾ ಜೆಡಿಎಸ್ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಯಡಿಯೂರಪ್ಪ ಮುಖ್ಯಮಂತ್ರಿ ಆದ ಮೇಲೆ 6 ತಿಂಗಳು ರಾಜ್ಯ ನೆರೆ ಪ್ರವಾಹವನ್ನು ಎದುರಿಸಿದರೆ 6 ತಿಂಗಳು ಮಹಾಮಾರಿ ಕೊರೋನಾದಿಂದ ರಾಜ್ಯ ನಲುಗುತ್ತಿದೆ. ಆದರೆ ರಾಜ್ಯ ಸರ್ಕಾರಕ್ಕೆ ಇದು ವರವಾಗಿದ್ದು ಕೋವಿಡ್-19 ಕಾರಣ ಒಡ್ಡಿ ವಿಧಾನಸಭಾ ಅಧಿವೇಶನ ನಡೆಸುತ್ತಿಲ್ಲ. ಇವರು ಜಾರಿಗೆ ತರಲಿಕ್ಕೆ ಹೊರಟಿರುವ ಭೂ ಸುಧಾರಣಾ ಕಾಯ್ದೆ ರೈತರಿಗೆ ಮಾರಕವಾಗಿದ್ದು ಬಂಡಶಾಹಿಗಳಿಗೆ ಅನುಕೂಲ ಮಾಡಿಕೊಡುತ್ತಿದೆ.
ಈ ಸರ್ಕಾರ ಹಾಗೆಯೇ ಕಾರ್ಮಿಕ ನೀತಿ ತಿದ್ದುಪಡಿ ಮಾಡಲು ಹೊರಟಿದ್ದು ಕಾರ್ಮಿಕ ವಿರೋಧಿ ನೀತಿಯನ್ನು ಅನುಸರಿಸಲಾಗುತ್ತಿದೆ. ಇನ್ನು ಎಪಿಎಂಸಿ ಕಾಯ್ದೆ ಜಾರಿಗೆ ತರುತ್ತಿದ್ದು ರೈತ ಬೆಳೆದ ಬೆಳೆಗೆ ಸೂಕ್ತ ಬೆಲೆ ಸಿಗದೆ ಪರದಾಡಬೇಕಾದ ಪರಿಸ್ಥಿತಿ ನಿರ್ಮಾಣಗೊಳ್ಳಲಿದೆ. ಇವೆಲ್ಲವೂ ರೈತ ವಿರೋಧಿ ಕಾಯ್ದೆಗಳಾಗಿದ್ದು ಕೂಡಲೇ ಹಿಂಪಡೆಯಬೇಕೆಂದು ತಿಳಿಸಿದರು. ಜೂಲೈ 26ನೇ ತಾರೀಕು ಈ ಸರ್ಕಾರ ರಚನೆ ಆಗಿದೆ. ಮಾನ್ಯ ಮುಖ್ಯಮಂತ್ರಿಗಳಾದಂತ ಯಡಿಯೂರಪ್ಪನವರು ಬಂದು 6 ತಿಂಗಳು ಫ್ಲಡ್ ಇತ್ತು. ಮತ್ತೆ 6 ತಿಂಗಳಾದ ನಂತರ ಕೋವಿಡ್ 19 ಒಂದು ವೈರಸ್ ಅನ್ನುವಂತದ್ದು ಬಂತು. ಬಹುಶಃ ಇವತ್ತು ಕೋವಿಡ್ 19 ವೈರಸ್ ಬಂದು ಇಡೀ ರಾಜ್ಯದ ಜನ ಇಡೀ ದೇಶದ ಜನ ಇಡೀ ಜಗತ್ತೇ ಇವತ್ತು ತಲ್ಲಣಗೊಂಡಿದೆ. ಇವತ್ತು ನಾವೆಲ್ಲರೂ ಕೂಡ ಸಂಕಷ್ಟದಲ್ಲಿದ್ದೇವೆ. ಆದರೆ ಈ ಕೋವಿಡ್ 19 ಈ ಸರ್ಕಾರಕ್ಕೆ ವರವಾಗಿದೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಏಕಾಯಕಿ ಇವತ್ತು ಕೋವಿಡ್ 19 ಹೆಸರು ಹೇಳ್ಕೊಂಡು ಇವತ್ತು ಅಧಿವೇಶನ ಒಂದಕಡೆ ನಡೆಯತಾ ಇಲ್ಲ. ಕಾರಣ ಕೋವಿಡ್ 19 ಅನ್ನುವಂತ ಒಂದು ನೆಪದಲ್ಲಿ ಇವತ್ತು ನಾಲ್ಕಾರು ಒಂದು ಕಾಯ್ದೆಗಳನ್ನು ಇವತ್ತು ತಿದ್ದುಪಡಿ ತಂದಿರತಕ್ಕಂಥದ್ದು ಇವತ್ತು ಕರ್ನಾಟಕ ಭೂ ಸುಧಾರಣೆ ಒಂದು ಕಾಯ್ದೆಯನ್ನು ತಿದ್ದುಪಡಿ ತಂದಿರತಕ್ಕಂಥದ್ದು ಇದು ರೈತರಿಗೆ ನಿಜವಾಗಲೂ ಕೂಡ ಮಾರ್ಕವಾಗಿರ್ತಕ್ಕಂಥದ್ದು. ಇದು ಬಂಡವಾಳಶಾಹಿಗಳಿಗೆ ವರವಾಗಿರ್ತಕ್ಕಂಥದ್ದು ಮತ್ತು ಕಪ್ಪು ಹಣ ಇರತಕ್ಕಂಥವರಿಗೆ ಇದು ವರವಾಗಿರ್ತಕ್ಕಂಥದ್ದು. ನಂತರ ಮಾತನಾಡಿದ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ, ನಾವು ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ಮಾಡಲು ಯೋಜನೆ ಹಾಕಿಕೊಂಡಿದ್ದೆವು. ಆದರೆ ಕೊರೋನಾ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ನೀವು ಆದಷ್ಟು ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸುವುದು ಸೂಕ್ತ ಎಂದರು. ಈ ಹಿನ್ನೆಲೆಯಲ್ಲಿ ಇಂದು ಜೆಡಿಎಸ್ ನ ಕೆಲವು ಮಂದಿಯಷ್ಟೇ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದೇವೆ. ಇವರು ಸುಗ್ರೀವಾಜ್ಞೆ ಮೂಲಕ ಕಾಯ್ದೆ ತಿದ್ದುಪಡಿ ಮಾಡಲಿಕ್ಕೆ ಹೊರಟಿರುವುದು ರೈತರಿಗೆ ಮಾಡುತ್ತಿರುವ ಮೋಸ. ಇದರಿಂದ ಬಂಡವಾಳಶಾಹಿಗಳಿಗೆ ಅನುಕೂಲವಾಗಲಿದ್ದು ರೈತರಿಗೆ ಮಾರಕವಾಗಲಿದೆ ಎಂದರು. ನಾವು ಇದನ್ನ ಬೃಹತ್ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡಬೇಕು ಅಂತ ಅಂದುಕೊಂಡಂತ ಸಂದರ್ಭದಲ್ಲಿ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆಯವರು ಸಾಧ್ಯವಾದಷ್ಟು ಸಾಂಕೇತಿಕವಾಗಿ ನೀವು ಪ್ರತಿಭಟನೆಯನ್ನು ಮಾಡಿ ಈ ಸಂದರ್ಭ ಕೋವಿಡ್ ಇರ್ತಕ್ಕಂಥ ಇದರಲ್ಲಿ ಹೆಚ್ಚಿನ ಜನ ಸೇರಿಸೋದು ಬೇಡ ಅಂತ ಹೇಳಿದ್ರು. ಆದರೂ ಕೂಡ ದೂರವಾಣಿ ಮೂಲಕ ಮತ್ತು ಪತ್ರಿಕೆ ಮೂಲಕ ಹೇಳಿದಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಆಗಿರ್ತಾರೆ. ನಮ್ಮ ಮುಖ್ಯವಾಗಿ ಇವತ್ತು ಏನು ಇವತ್ತಿಂದನೇ ಪ್ರಾರಂಭ ಆಗಿದೆ, ಕೃಷಿಯೇತರ ವ್ಯಕ್ತಿಗಳು ಕೃಷಿ ಭೂಮಿಯನ್ನು ಖರೀದಿ ಮಾಡಬಾರದು ಅಂತಕ್ಕಂಥ ಒಂದು ಕಾಯ್ದೆ 17A ಅಡಿಯಲ್ಲಿ ಅದನ್ನು ಅರ್ಹತೆ ಇರಲಿಲ್ಲ. ಇವತ್ತು ಇವತ್ತಿಂದನೇ ಈ ಒಂದು ಉಪನಂದನಾಧಿಕಾರಿಗಳಿಗೆ ಸರ್ಕಾರದಿಂದ ಪತ್ರ ಬಂದಿದೆ ಅಂತಕ್ಕಂಥದ್ದು ಕೂಡ ಮಾಧ್ಯಮ ಮಾತನ್ನು ನಮಗೆ ಗೊತ್ತಾಗಿದೆ. ಏನು ಯಾರು ಬೇಕಾದರೂ ಎಷ್ಟು ಬೇಕಾದರೂ ಕೃಷಿ ಭೂಮಿಯನ್ನು ಖರೀದಿಸ್ತಕ್ಕಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಇದು ರೈತರಿಗೆ ಬಹಳ ಮಾರಕವಾದಂಥ ಒಂದು ತಿದ್ದುಪಡಿ. ಇವರು ತಿದ್ದುಪಡಿ ಮಾಡಬೇಕಾಗಿದ್ದರೆ ಅಧಿವೇಶನದಲ್ಲಿಟ್ಟು ಸಾಧಕ ಬಾಧಕರನ್ನು ಚರ್ಚೆ ಮಾಡಿ ಜನರ ಅಭಿಪ್ರಾಯವನ್ನು ಜನಪ್ರತಿನಿಧಿಗಳು ತಿಳಿಸೋರಿದ್ದರು. ಅದರ ಮುಖಾಂತರ ತರಬಹುದಾಗಿತ್ತು. ಇವತ್ತು ತರಾತುರಿಯಲ್ಲಿ ರಾತ್ರೋರಾತ್ರಿ ಸುಗ್ರೀವಾಜ್ಞೆ ಮಾಡತಕ್ಕಂಥ ತುರ್ತು ಅಗತ್ಯ ಏನಿರಲಿಲ್ಲ. ನಂತರ ಮಾತನಾಡಿರುವ ಜೆಡಿಎಸ್ ಜಿಲ್ಲಾಧ್ಯಕ್ಷ ಕೆಎಂ ಮುನೇಗೌಡ, ಇಂದು ನಮ್ಮ ಕರೆಗೆ ಓಗೊಟ್ಟು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರುವ ಎಲ್ಲಾ ಕಾರ್ಯಕರ್ತರು ಕೃತಜ್ಞತೆಗಳನ್ನು ಪಕ್ಷದ ವತಿಯಿಂದ ತಿಳಿಸುತ್ತೇನೆ. ಇವತ್ತು ಸರ್ಕಾರ ಜಾರಿಗೆ ತರಲಿಕ್ಕೆ ಹೊರಟಿರುವ ಕಾಯ್ದೆಗಳೆಲ್ಲ ರೈತ ವಿರೋಧಿಯಾಗಿದ್ದು ಅವುಗಳನ್ನು ಕೂಡಲೇ ಹಿಂಪಡೆಯಬೇಕೆಂದು ತಿಳಿಸಿದರು. ಇದೇ ವೇಳೆಯಲ್ಲಿ ಮಾಜಿ ವಿಧಾನಸಭಾಧ್ಯಕ್ಷ ಜೆಕೆ ಕೃಷ್ಣಾರೆಡ್ಡಿ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳಿಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಪತ್ರವನ್ನು ಸಲ್ಲಿಸಿದರು. ಇನ್ನು ಪ್ರತಿಭಟನೆಯಲ್ಲಿ ಗೌರಿಬಿದನೂರು ಜೆಡಿಎಸ್ ಮುಖಂಡ ನರಸಿಂಹಮೂರ್ತಿ, ಶಿಡ್ಲಘಟ್ಟ ಭಾಗದ ಮೇಲೂರು ರವಿ ಸೇರಿದಂತೆ ಅನೇಕ ಜೆಡಿಎಸ್ ಕಾರ್ಯಕರ್ತರು ಭಾಗವಹಿಸಿದ್ದರು. ಎನ್ ಸತೀಶ್, ಶಿವಮೊಗ್ಗ ನ್ಯೂಸ್, ಚಿಕ್ಕಬಳ್ಳಾಪುರ. ಕೋಲಾರದಲ್ಲಿ ಅಡುಗೆ ಕಾರ್ಮಿಕರು ಸರ್ಕಾರದ ಗಮನ ಸೆಳೆಯಲು ತಹಶೀಲ್ದಾರ್ ಕಚೇರಿ ಮುಂಭಾಗ ಶಂಕುನಾದ ತಮಟೆ ಬಾರಿಸಿ ಗಂಜಿ ಕುಡಿಯುವ ಮೂಲಕ ವಿನೂತನ ರೀತಿಯಲ್ಲಿ ಪ್ರತಿಭಟಿಸಿದರು. ಕೊರೋನಾ ಸಂಕಷ್ಟಕ್ಕೆ ಸಿಲುಕಿರುವ ಅಡುಗೆ ಕಾರ್ಮಿಕರಿಗೆ ತಕ್ಷಣ ಸರ್ಕಾರ ಘೋಷಿಸಿರುವ 5,000 ಪರಿಹಾರ ಹಣವನ್ನ ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಬೇಕೆಂದು ಒತ್ತಾಯಿಸಿ ಕರ್ನಾಟಕ ಅಡುಗೆ ಕೆಲಸಗಾರರ ಹಾಗೂ ಸಹಾಯಕ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಯೂನಿಯನ್ ಸದಸ್ಯರು ತಹಶೀಲ್ದಾರರ ಕಚೇರಿ ಎದುರು ಶಂಕನಾದ ತಮಟೆ ಬಾರಿಸಿ ಗಂಜಿ ಕುಡಿಯುವ ಮೂಲಕ ವಿನೂತನ ರೀತಿಯಲ್ಲಿ ಧರಣಿ ಸತ್ಯಾಗ್ರಹ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಯೂನಿಯನ್ ರಾಜ್ಯ ಗೌರವ ಅಧ್ಯಕ್ಷ ಕೆವಿ ಸುರೇಶ್ ಕುಮಾರ್, ಪರಿಹಾರ ನೀಡುವುದರಲ್ಲಿ ವಿಳಂಬವಾಗುತ್ತಿರುವುದನ್ನು ಖಂಡಿಸಿದ್ದರಲ್ಲದೆ ಹಾಗೂ ಸಹಾಯಕ ಕಾರ್ಮಿಕರಿಗೆ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಭದ್ರತಾ ಮಂಡಳಿಯ ಮೂಲಕ ಸರ್ಕಾರಿ ಗುರುತಿನ ಚೀಟಿಯನ್ನು ವಿಳಂಬ ಮಾಡದೆ ನೀಡಬೇಕೆಂದು ಒತ್ತಾಯಿಸಿದರು. ಮೇಲಿನ ಎಲ್ಲ ಬೇಡಿಕೆಗಳನ್ನು ಈಡೇರಿಸದೇ ಇದ್ದಲ್ಲಿ 17/9/2020 ಮುಖ್ಯಮಂತ್ರಿಗಳ ನಿವಾಸದ ಎದುರು ಅಡುಗೆ ನೌಕರರ ಕುಟುಂಬ ಸಮೇತ ಧರಣಿ ಮಾಡುವುದಾಗಿ ತಿಳಿಸಿ 5,000 ರೂಪಾಯಿ ಅನುದಾನ ಮತ್ತು ಗುರುತಿನ ಚೀಟಿ ವಿತರಣೆ. ದಯವಿಟ್ಟು ಗುರುತಿನ ಚೀಟಿ ನಮಗಿದ್ರೆ ಎಲ್ಲ ನಮ್ಮ ಸಂಘದ ಹುಡುಗರಿಗೆ ಅನುಕೂಲ ಆಗುತ್ತೆ.
ಅದರಿಂದ ನೀವು 5,000 ರೂಪಾಯಿ ಮೊದಲು ನಮಗೆ ಪರಿಹಾರ ತರಲ್ಲ, ಯಾಕಂದ್ರೆ 5 ತಿಂಗಳಿಂದ ನಾವು ಮನೇಲಿ ಕೂತಿದ್ದೀವಿ, 5-6 ತಿಂಗಳಿಂದ ಮನೇಲಿ ಕೂತಿದ್ದೀವಿ, ಯಾರಿಗೂ ಕೆಲಸ ಇಲ್ಲ, ಹೊಟ್ಟೆಗೆ ತಣ್ಣೀರು ಬಟ್ಟೆ ಹಾಕೋ ಹಾಕೊಂಡು ಕೂತಿದ್ದೀವಿ. ಅಡುಗೆ ಅಟ್ಲೀಸ್ಟ್ ನಮಗೆ ಚೌಟ್ರಿಗಳೆಲ್ಲ ಕೆಲಸಗಳು ಮಾಡಿಕ್ಕೆ ಅನುಕೂಲ ಮಾಡಿಕೊಟ್ಟು ಅದರ ಆಗುತ್ತೆ, ಅದನ್ನು ಸಹ ಆಗ್ತಾ ಇಲ್ಲ. ಇನ್ನು ಮುಂದೆ 6 ತಿಂಗಳು ಸಹ ನಮಗೆ ಏನು ಅವಕಾಶ ಇಲ್ಲ, ಅಡುಗೆ ಮಾಡೋಕ್ಕಾಗಲಿ ಅದಕ್ಕೆ ಅವಕಾಶ ಇಲ್ಲ. ದಯವಿಟ್ಟು ಮುಖ್ಯಮಂತ್ರಿಗಳು ಘೋಷಣೆ ಮಾಡಿರುವಂತಹ 5,000 ರೂಪಾಯಿ ಮೊದಲು ಕೊಡಲಿ, ಹಾಗೂ ಗುರುತಿನ ಚೀಟಿ ಕೊಡಲಿ, ಮುಂದಿನ ಮುಂದೆ ಮಕ್ಕಳ ವಿದ್ಯಾಭ್ಯಾಸಗಳಿಗೆ ವಿದ್ಯಾಭ್ಯಾಸಕ್ಕೋಸ್ಕರ ಅನುದಾನ ಕೊಡಲಿ, ಅದು ಕೊಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಧರಣಿಯ ನೇತೃತ್ವವನ್ನ ಯೂನಿಯನ್ ಮುಖಂಡರುಗಳಾದ ಡಿಎಂ ಚೆನ್ನಯ್ಯ, ಎಂಎಸ್ ಪರಮೇಶ್, ಎಸ್ ಶ್ರೀನಿವಾಸ್ ಗೌಡ, ಟಿಎಸ್ ಶ್ಯಾಮ್ ಕುಮಾರ್ ಮುಂತಾದವರು ಭಾಗವಹಿಸಿದ್ದರು. ಚಿಕ್ಕಬಳ್ಳಾಪುರದಲ್ಲಿ ಶುಚಿತ್ವದ ಬಗ್ಗೆ ಅರಿವು ಮೂಡಿಸಲಾಯಿತು. ಚಿಕ್ಕಬಳ್ಳಾಪುರ ಇಂದು ಮಾನ್ಯ ಜಿಲ್ಲಾಧಿಕಾರಿಗಳು ಚಿಕ್ಕಬಳ್ಳಾಪುರ ನಗರಸಭಾ ವ್ಯಾಪ್ತಿಯ ವಾರ್ಡ್ 19 ಪ್ರತಿ ಗಲ್ಲಿಗಳಲ್ಲಿನ ರಸ್ತೆಗಳು, ಚರಂಡಿಗಳು, ಮನೆ ಮನೆ ಕಸ ಸಂಗ್ರಹಣೆ ಬಗ್ಗೆ, ಹಸಿ ಕಸ ಒಣಕಸ ಬೇರ್ಪಡಿಕೆ ಬಗ್ಗೆ, ಹೋಟೆಲ್ಗಳ ಶುಚಿತ್ವದ ಬಗ್ಗೆ, ಎಲ್ಲಾ ಅಂಗಡಿಗಳ ಕೊರೋನಾ ಅರಿವು ಮೂಡಿಸುವ ಬ್ಯಾನರ್ಗಳ ಬಗ್ಗೆ ಪರಿವೀಕ್ಷಣೆ ಮಾಡಿ ಸದರಿ ವಾರ್ಡ್ನ ಸ್ವಚ್ಛತೆ ಬಗ್ಗೆ ಪ್ರಶಂಸಿದರು ಮತ್ತು ಅಂಗಡಿ ಮಾಲೀಕರುಗಳಿಗೆ ಎಚ್ಚರಿಕೆಯನ್ನು ನೀಡಿದರು. ಹಾಗೂ ಸಾರ್ವಜನಿಕರ ಕುಂದುಕೊರತೆಗಳನ್ನು ವಾರ್ಡ್ನಲ್ಲಿ ಆಲಿಸಿ ಸ್ಥಳದಲ್ಲಿಯೇ ಪರಿಹಾರಗಳನ್ನು ನೀಡಿದರು. ಹಾಗೂ ಕೊರೋನಾ ಸೋಂಕಿತ ಮನೆಗಳಿಗೆ ಭೇಟಿ ನೀಡಿ ಅವರ ಕುಂದುಕೊರತೆಗಳನ್ನು ಆಲಿಸಿ ಆತ್ಮಸ್ಥೈರ್ಯವನ್ನು ತುಂಬಿದರು. ಹಾಗೂ ಕೊರೋನಾದಿಂದ ಮುಕ್ತರಾಗಿರುವ ವ್ಯಕ್ತಿಗಳನ್ನು ಕೂಡ ಭೇಟಿ ಮಾಡಿದರು ಮತ್ತು ಹೋಟೆಲ್ಗಳಲ್ಲಿ ಬಿಸಿ ನೀರಿನಲ್ಲಿ ತೊಳೆಯುತ್ತಿರುವ ಹಾಗೂ ಶುಚಿತ್ವದ ಬಗ್ಗೆ ವೀಕ್ಷಣೆ ಮಾಡಿ ಇದೇ ಹೋಟೆಲ್ನಲ್ಲಿ ಚಹಾ ಕೂಡ ಸೇವಿಸಿ ಕೆಲವು ಮಾರ್ಗಸೂಚಿಗಳನ್ನು ನೀಡಿದರು. ಇನ್ನು ಸದರಿ ಕಾರ್ಯಕ್ರಮದಲ್ಲಿ ಯೋಜನಾ ನಿರ್ದೇಶಕರಾದ ಶ್ರೀಮತಿ ರೇಣುಕ, ಪೌರಾಯುಕ್ತರು, ವಾರ್ಡ್ ಸದಸ್ಯರು, ನೋಡಲ್ ಅಧಿಕಾರಿಗಳು, ಸ್ವಚ್ಛತಾ ಕ್ಯಾಪ್ಟನ್ ಹಾಜರಿದ್ದರು. ಎನ್ಸಿಟಿ ಶಿವಮೊಗ್ಗ ನ್ಯೂಸ್, ಚಿಕ್ಕಬಳ್ಳಾಪುರ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.